ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಇನ್ನೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ನಾವು 16/1/2023 ಏನಪ್ಪ ಅಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ಈ ಎಡಿಟೋರಿಯಲ್ ಯಾವ್ದ್ರ ಬಗ್ಗೆ ಇದೆಯಪ್ಪ ಅಂದ್ರೆ, ಸೊ ಡೀಪ್ ಫೇಕ್ ತಂತ್ರಜ್ಞಾನದ ಬಗ್ಗೆ ಇದೆ. ಸೊ ನೋಡ್ರಿ, ಟೇಕಿಂಗ್ ಎ ಸ್ಟೆಪ್ ಟು ರೆಗ್ಯುಲೇಟ್ ಡೀಪ್ ಫೇಕ್ಸ್ ಅಂದ್ರೆ, ಈಗ ನಿಮ್ಗೆ ಡೀಪ್ ಫೇಕ್ಸ್ ಅಂದ್ರೆ ಏನಂತ ಹೇಳ್ತೀನಿ ಅಂದ್ರೆ, ಸೊ ನೋಡ್ರಿ, ಫಸ್ಟ್ ಆಫ್ ಆಲ್ ನೀವು ಡೀಪ್ ಫೇಕ್ಸ್ ಫೇಕ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಸುಳ್ಳು ಮಾಹಿತಿ. ಡೀಫ್ ಅಂದ್ರೆ ನಿಮ್ಗೆ ಯಾವುದೇ ತರನಾಗಿ ಡಿಫ್ರೆನ್ಶಿಯೇಟ್ ಮಾಡಕ್ಕಾಗಲ್ಲ. ಈಗ ರಿಯಲ್ ಯಾವ್ದು ಫೇಕ್ ಯಾವ್ದು ಅಂತ ಗುರುತ ಮಾಡಕ್ಕೆ ಆಗದೆ ಇರುವಂತ ತಂತ್ರಜ್ಞಾನವನ್ನ ನಾವೇನಂತ ಕರಿತೀವಿ ಅಂದ್ರೆ ಡೀಪ್ ಫೇಕ್ ತಂತ್ರಜ್ಞಾನ ಅಂತ ಕರಿತೀವಿ. ಈಗ ನೋಡ್ರಿ, ಒಬ್ಬ ವ್ಯಕ್ತಿನ ಏನ್ ಮಾಡ್ತಾರಪ್ಪ ಅಂದ್ರೆ ನಕಲುಗೊಳಿಸ್ತಾರೆ. ನಿಮಗೆ ನಕಲುಗೊಳಿಸ್ದಾಗ ಏನ್ ಅನ್ಸುತ್ತಂದ್ರೆ ಆ ವ್ಯಕ್ತಿ ನಕಲಾಗಿದ್ದಾನ ಅಥವಾ ನಿಮಗೆ ಒರಿಜಿನಲ್ ಇದ್ದಾನ ಅಂತ ಗೊತ್ತಾಗಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ, ಯಾವ್ದೋ ಒಂದು ವ್ಯಕ್ತಿ ಇದೇನಪ್ಪ ಅಂದ್ರೆ ಏನೋ ಒಂದು ವಿಡಿಯೋ ಬರುತ್ತೆ, ಆ ವಿಡಿಯೋ ನಿಮ್ಗೆ ಅಸ್ಲಿನ ಅಥವಾ ನಕಲಿನ ಅಂತ ಕಂಡಿಡಿಯಕ್ ಆಗದೆ ಇರುವಷ್ಟು ಮಾಡಿದಂತ ತಂತ್ರಜ್ಞಾನವನ್ನೇ ಡೀಪ್ ಫೇಕ್ ಅಂತ ಕರೀತಾರೆ. ಸೊ ಬೇಸಿಕಲಿ ಡೀಪ್ ಫೇಕ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಯಾವ್ದೋ ಒಂದು ವ್ಯಕ್ತಿನ ಯೂಸ್ ಮಾಡ್ಕೊಂಡು ಇನ್ನೊಬ್ಬ ವ್ಯಕ್ತಿನ ಸೃಷ್ಟಿ ಮಾಡಿ ಅದನ್ನ ನಕಲ್ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಡೀಪ್ ಫೇಕ್ ಅಂತ ಕರಿತಿದ್ವಿ. ಸೊ ನೋಡ್ರಿ, ಈ ಎಡಿಟೋರಿಯಲ್ ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ, ಸೊ ನೋಡ್ರಿ, ಈ ಎಡಿಟೋರಿಯಲ್ ನ ಬರೆದವ್ರು ಇಬ್ರು ಕೂಡ ಏನಪ್ಪಾ ಅಂದ್ರೆ IAS ಆಫೀಸರ್. ಒಬ್ರು ಏನಪ್ಪ ಅಂದ್ರೆ ಚೇರ್ಮನ್ ಆಫ್ ಎಕನಾಮಿಕಲ್ ಅಡ್ವೈಸರ್ ಕೌನ್ಸಿಲ್ ಟು ದ ಪ್ರೈಮ್ ಮಿನಿಸ್ಟರ್. ಅಂದ್ರೆ ಪ್ರೈಮ್ ಮಿನಿಸ್ಟರ್ ನ ಒಂದು ಅಡ್ವೈಸರಿ ಕೌನ್ಸಿಲ್ ಏನಿರುತ್ತೆ, ಎಕನಾಮಿಕಲ್ ಅಡ್ವೈಸರ್ ಕೌನ್ಸಿಲ್, ಅದ್ರದ್ದು ಏನಪ್ಪಾ ಅಂದ್ರೆ ಚೇರ್ಪರ್ಸನ್ ಆಗಿದ್ದಾರೆ. ಇನ್ನೊಬ್ರು ಏನಾಗಿದ್ದಾರೆ ಅಂದ್ರೆ ಅಡಿಷನಲ್ ಪ್ರೈವೇಟ್ ಸೆಕ್ರೆಟರಿ ಎಕನಾಮಿಕಲಿ ಅಡ್ವೈಸರ್ ಕೌನ್ಸಿಲ್ ಟು ದ ಪ್ರೈಮ್ ಮಿನಿಸ್ಟರ್. ಸೊ ನೋಡ್ರಿ, ಎಕನಾಮಿಕಲ್ ಅಡ್ವೈಸರ್ ಕೌನ್ಸಿಲ್ ಏನು ಪ್ರೈಮ್ ಮಿನಿಸ್ಟರ್ ಇದೆಯಲ್ಲ, ಅಲ್ಲಿರುವಂತ ಅಡಿಷನಲ್ ಪ್ರೈವೇಟ್ ಸೆಕ್ರೆಟರಿ ಆಗಿ ಆದಿತ್ಯ ಸಿನ್ಹಾ ಅವ್ರು ಕೆಲಸ ಮಾಡಿದ್ರೆ, ಬಿಬೇಕ್ ದೇಬುರಾಯ್ ಅವ್ರು ಏನಪ್ಪ ಅಂದ್ರೆ ಅದ್ರದ್ದು ಚೇರ್ಮನ್ ಆಗಿ ಕೆಲಸ ಮಾಡ್ತಿದ್ದಾರೆ. ಸೊ ನೋಡ್ರಿ, ಆಡಳಿತದ ಬಗ್ಗೆ ಹೇಳ್ತಾ ಇವ್ರೇನಪ್ಪ ಅಂದ್ರೆ, ಯಾಕೆ ನಾವು ಆಡಳಿತವನ್ನ ಮಾಡ್ಬೇಕು, ಯಾಕೆ ನಾವು ಏನಪ್ಪ ಅಂದ್ರೆ ಆಡಳಿತ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇವ್ರೇನಪ್ಪ ಅಂದ್ರೆ ಒಂದು ಕಥೆಯನ್ನ ಹೇಳ್ತಾರೆ. ಫಸ್ಟ್ ನೋಡ್ರಿ, ವಿಲಿಯನ್ ಗೋಲ್ಡಿಂಗ್, ಇವರು ಒಂದು ಏನಪ್ಪ ಅಂದ್ರೆ ಒಂದು ನೋವೆಲ್ ಅನ್ನ ಬರೆದಿದ್ದಾರೆ. ಈ ನೋವೆಲಿನ ಹೆಸರು ಏನಪ್ಪ ಅಂದ್ರೆ ಲಾರ್ಡ್ ಆಫ್ ಫೈಲ್ಸ್ ಅಂತ ಹೇಳಿ. ಇದ್ರಲ್ಲಿ ಅವ್ರ ಏನಪ್ಪ ಅಂದ್ರೆ ಯಾವ ತರನಾಗಿ ಜಾಕ್ ಅನ್ನೋರು ಏನಪ್ಪ ಅಂದ್ರೆ ಮಹತ್ವವನ್ನ ಕೊಡ್ತಿರ್ತಾರೆ, ಯಾವ್ದ್ರ ಬಗ್ಗೆ ಅಂದ್ರೆ ರೂಲ್ಸ್ ಮತ್ತೆ ಯಾವ ತರನಾಗಿ ನಾವೇನಪ್ಪ ಅಂದ್ರೆ ಗವರ್ನೆನ್ಸ್ ಬಗ್ಗೆ ಎಸ್ಟಾಬ್ಲಿಷ್ ಮಾಡೋದು, ಅಂದ್ರೆ ಯಾವ ತರನಾಗಿ ನಮ್ಗೇನಪ್ಪ ಅಂದ್ರೆ ನಿಯಮಗಳಿರ್ಬೇಕು, ಜೊತೆಗೆ ಆಡಳಿತವನ್ನ ಯಾವ ತರನಾಗಿ ನಾವೇನಪ್ಪ ಅಂದ್ರೆ ನಿಯಂತ್ರಿಸಬೇಕು ಅಥವಾ ಆಡಳಿತವನ್ನ ಯಾವ ತರನಾಗಿ ನಾವು ನಡೆಸಬೇಕು. ಎಸ್ಪೆಷಲಿ ನೋಡ್ರಿ, ಇಲ್ಲೇನ್ ಹೇಳ್ತಾರಂದ್ರೆ ಒಂದು ದ್ವೀಪ ರಾಷ್ಟ್ರ ಇರುತ್ತೆ ಅಥವಾ ದ್ವೀಪ ಪ್ರದೇಶ ಇರುತ್ತೆ. ಆ ದ್ವೀಪ ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಅಲ್ಲಿನ ಹುಡುಗರಿಗೆ ಅವ್ರೇನ್ ಹೇಳ್ತಾರಂದ್ರೆ ಜಾಕ್ ಅವರು, ನೀವೊಂದಿಷ್ಟು ಕಾನೂನುಗಳನ್ನ ಮಾಡ್ಕೊಳ್ರಿ, ಯಾಕಂದ್ರೆ ನಿಮ್ಮ ಆಡಳಿತಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಆಗಿನ ಹುಡುಗರು ಅಲ್ಲಿನ ಹುಡುಗರು ಏನ್ ಹೇಳ್ತಾರೆ ಅಂದ್ರೆ ನಮಗೆ ಕಾನೂನುಗಳು ಬೇಡ, ಯಾಕಂದ್ರೆ ನಾವು ಬ್ರಿಟಿಷರು ಅಥವಾ ನಾವು ಇಂಗ್ಲಿಷರು. ಆಮೇಲೆ ಏನ್ ಹೇಳ್ತಾರೆ ಅಂದ್ರೆ ಇಂಗ್ಲಿಷರು ಏನಪ್ಪ ಅಂದ್ರೆ ಅವ್ರೇನೇ ಮಾಡಿದ್ರು ಎಲ್ಲದ್ರೊಳಗು ಏನಪ್ಪ ಅಂದ್ರೆ ತುಂಬಾ ಚೆನ್ನಾಗಿ ಕೆಲಸವನ್ನ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿ ನೋಡ್ರಿ ಯಾವುದೇ ತರನಂತ ಏನಪ್ಪ ಅಂದ್ರೆ ನಿಯಮಗಳು ಬರಲ್ಲ ಅಲ್ಲಿ. ಏನಪ್ಪ ಅಂದ್ರೆ ಯಾರು ಏನ್ ಬೇಕಾದ್ರೂ ಮಾಡ್ತಾ ಹೋಗ್ತಾರೆ ಅಥವಾ ಅಲ್ಲಿ ಯಾರ ಮನಸ್ಸೋ ಇಚ್ಛೆ ಏನ್ ಬರುತ್ತಲ್ಲ ಆ ತರನ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅಲ್ಲಿ ಏನಪ್ಪ ಅಂದ್ರೆ ಆಡಳಿತ ಇರಲ್ಲ, ನಿಯಂತ್ರಣ ಇರಲ್ಲ, ಸ್ವನಿಯಂತ್ರಣ ಅಂತೇಳಿ ಅವರು ಹೇಳ್ತಾ ಹೋಗ್ತಾರೆ. ಆದ್ರೆ ಈ ಹುಡುಗರು ಏನ್ ಮಾಡ್ತಾ ಅಂದ್ರೆ ಇದೇ ತರನಾಗಿ ಬೆಳೀತಾ ಬೆಳೀತಾ ಒಂದಿನ ಏನಾಗ್ತಾರೆ ಅಂದ್ರೆ ಸಾವೇಜಸ್ ಆಗ್ತಾರೆ, ಅಂದ್ರೆ ಅನಾಗರಿಕರ ಆಗ್ತಾರೆ. ಯಾಕಂದ್ರೆ ಅಲ್ಲಿ ಸ್ವ ಆಡಳಿತ ಇಲ್ಲದೆ ಇಲ್ಲದೇನೆ ಏನಾಗತ್ತಪ್ಪ ಅಂದ್ರೆ ಅವರು ನಾಗರಿಕತೆ ಎಲ್ಲ ಹೋಗಿ ಅನಾಗರಿಕರಾಗ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಇದು ಒಂದು ಸಣ್ಣ ದ್ವೀಪ ರಾಷ್ಟ್ರದ್ದಲ್ಲ, ಇದೇನಪ್ಪ ಅಂದ್ರೆ ಬೇರೆ ಒಂದು ತಂತ್ರಜ್ಞಾನಕ್ಕೂ ಅಪ್ಲೈ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಈಗ ನೋಡ್ರಿ, ಆ ದ್ವೀಪ ರಾಷ್ಟ್ರದಲ್ಲಿದ್ದಂತ ಹುಡುಗರು ಏನಂದ್ಕೊಂಡು ಅಂದ್ರೆ ನಾವು ಬ್ರಿಟಿಷರು ಅಥವಾ ನಾವು ಇಂಗ್ಲಿಷರು ನಾವೇನ್ ಮಾಡಿದ್ರು ಚೆನ್ನಾಗೇ ಮಾಡ್ತೀವಿ, ನಮ್ಗೆ ಸ್ವನಿಯಂತ್ರಣ ಇದೆ, ಸ್ವ ಆಡಳಿತ ಮಾಡ್ತೀವಿ ಅಂತ ಹೇಳಿ ಬರ್ತಾ ಬರ್ತಾ ಅವ್ರೇನಾದ್ರಪ್ಪ ಅಂದ್ರೆ ನಾವು ಅನಾಗರಿಕರಲ್ಲ ಅಂತ ಏನ್ ಹೇಳಿದ್ರಲ್ಲ ಅವರೇ ಏನಾದ್ರಪ್ಪ ಅಂದ್ರೆ ಅನಾಗರಿಕರ ಆದ್ರು. ಅದೇ ತರನಾಗಿ ಇಲ್ಲಿ ಆತರ್ ಏನ್ ಹೇಳ್ತಿದ್ರು ಅಂದ್ರೆ ನಾವೇನಾದ್ರೂ ಈಗ ಸ್ವನಿಯಂತ್ರಣ ಮಾಡಕ್ ಬಿಟ್ರೆ, ಎಸ್ಪೆಷಲಿ ಯಾವ್ದಕ್ಕೆ ಸ್ವನಿಯಂತ್ರಣ ಮಾಡಕ್ ಬಿಟ್ರೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೆ ಏನಪ್ಪ ಅಂದ್ರೆ ಸ್ವನಿಯಂತ್ರಣ ಮಾಡಕ್ ಬಿಟ್ರೆ ಇಲ್ಲೇನ್ ಅನಾಗರಿಕತೆ ಸೃಷ್ಟಿಯಾಗಿದೆ ಕಥೆಯಲ್ಲಿ. ಯಾವ ತರನಾಗಿ ಅಲ್ಲಿನ ಹುಡುಗರು ಏನಪ್ಪ ಅಂದ್ರೆ ಅನಾಗರಿಕರಾಗಿದಾರಲ್ಲ, ಅದೇ ತರನಾಗಿ ಏನಪ್ಪ ಅಂದ್ರೆ ನಮ್ಮ ಸಿಸ್ಟಮ್ ಅಲ್ಲೂ ಕೂಡ ಏನಪ್ಪ ಅಂದ್ರೆ ಅನಾಗರಿಕತೆ ಜಾಸ್ತಿ ಹುಟ್ಟುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಆ ಒಂದು ಕಥೆಯನ್ನ ಏನ್ ಇಟ್ಕೊಂಡಿದ್ದಾರೆ ಅಂದ್ರೆ ಒಂದು ಇಲ್ಲಿಸ್ಟ್ರೇಷನ್ ಅಥವಾ ಎಕ್ಸಾಂಪಲ್ ಆಗಿ ಇಟ್ಕೊಂಡಿದ್ದಾರೆ. ಯಾವ ತರನಾಗಿ ಏನಪ್ಪ ಅಂದ್ರೆ ಅನಾಗರಿಕತೆ ಬರಬಹುದು, ಸ್ವನಿಯಂತ್ರಣ ಕೊಟ್ರೆ, ಕಾನೂನು ಅಥವಾ ನಿಯಮಗಳಿಲ್ಲದೆ ಸ್ವನಿಯಂತ್ರಣ ಕೊಟ್ರೆ ಯಾವ ತರನಾಗಿ ಅನಾಗರಿಕತೆ ಬರಬಹುದು ಅಂತೇಳಿ ಅವರು ಒಂದು ಕಥೆಯ ಮೂಲಕ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ನಮ್ಮಲ್ಲಿ ಏನಪ್ಪ ಅಂದ್ರೆ ಇದಕ್ಕೋಸ್ಕರ ಏನು ನಿಯಂತ್ರಣ ಇಲ್ಲ. ಇದರಿಂದ ಏನಪ್ಪ ಅಂದ್ರೆ ಯಾವೆಲ್ಲ ಇಂಡಿವಿಜುವಲ್ಸ್ ಇದಾರೆ ಅಂದ್ರೆ ಯಾರೆಲ್ಲ ಈ ಡೀಪ್ ಫೇಕ್ ಅನ್ನ ಯೂಸ್ ಮಾಡ್ತಾರೆ ಅವರಿಗೆ ಮತ್ತೆ ಸಂಸ್ಥೆಗಳಿಗೆ, ಇವನ್ ನಾನ್ ಸ್ಟೇಕ್ ಆಕ್ಟರ್ಸ್ ಕೂಡ ಏನಪ್ಪ ಅಂದ್ರೆ ಹೊಸ ಹೊಸ ಅವಕಾಶಗಳು ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಇಲ್ಲಿ ಯಾವುದೇ ತರನಂತ ಅಕೌಂಟೆಬಿಲಿಟಿ ಇಲ್ಲದೆ ಇದ್ರೆ, ಅಂದ್ರೆ ಈಗ ನೋಡ್ರಿ ಸೆಲ್ಫ್ ರೆಗ್ಯುಲೇಷನ್ ಅಥವಾ ಸ್ವನಿಯಂತ್ರಣ ಏನ್ ಹೇಳ್ತಿದ್ರಲ್ಲ
ಅಲ್ಲಿ ಅಕೌಂಟೆಬಿಲಿಟಿ ಇಲ್ಲದೆ ಮತ್ತೆ ಅದಕ್ಕೆ ಓವರ್ಸೈಟ್ ಇಲ್ಲದೆ ಇದ್ರೆ ಈ ಒಂದು ಸಂದರ್ಭ ಏನಾಗುತ್ತಪ್ಪ ಅಂದ್ರೆ ತುಂಬಾ ದೊಡ್ಡದಾದಂತ ದುರಂತ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಏನಪ್ಪ ಅಂದ್ರೆ ಕಾನೂನನ್ನು ಮಾಡೋರು ಆದಷ್ಟು ಬೇಗ ಎಚ್ಚೆತ್ಕೊಳ್ಬೇಕಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಡೀಫೇಕ್ ತಂತ್ರಜ್ಞಾನ ಎಲ್ಲಿಂದ ಬರುತ್ತಪ್ಪ ಅಂದ್ರೆ ಇವು ಮಷಿನ್ ಲರ್ನಿಂಗ್ ಇಂದ ಬರುತ್ತೆ. ಇಸ್ ಅ ಪವರ್ಫುಲ್ ಟೆಕ್ನಿಕ್ಸ್ ಫ್ರಮ್ ಮಷಿನ್ ಲರ್ನಿಂಗ್, ಅಂದ್ರೆ ಮಷಿನ್ ಲರ್ನಿಂಗ್ ಇಂದ ಒಂದು ಭಾಗವಾಗಿ ಡೀಫೇಕ್ ಟೆಕ್ನಾಲಜೀಸ್ ಬರ್ತವೆ. ಆಮೇಲೆ ಏನಪ್ಪ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಯೂಸ್ ಮಾಡ್ಕೊಂಡು ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ವಿಡಿಯೋ ಆಡಿಯೋ ಕಂಟೆಂಟ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಜನರೇಟ್ ಮಾಡ್ತಾರೆ. ಸೊ ಮಷಿನ್ ಲರ್ನಿಂಗ್ ಜೊತೆಗೆ ಏನಪ್ಪ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಯೂಸ್ ಮಾಡಿ ವಿಜುವಲ್ ಮತ್ತೆ ಆಡಿಯೋ ಕಂಟೆಂಟ್ ಅನ್ನ ಯೂಸ್ ಮಾಡಿ ಇದೇನಪ್ಪ ಅಂದ್ರೆ ನಮ್ಗೆ ಕಂಡಿಡಿಯಕ್ಕೂ ಸಾಧ್ಯವಾಗದಷ್ಟು, ಅಂದ್ರೆ ನಮ್ಗೆ ಯಾವ್ದು ರಿಯಲ್ ಮತ್ತೆ ಯಾವ್ದು ಫೇಕ್ ಅಂತ ಕಂಡಿಡಿಯಕ್ಕೂ ಸಾಧ್ಯವಾಗದಷ್ಟು ಏನಪ್ಪ ಅಂದ್ರೆ ಇವರು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ನಮಗೆ ಬಹಳಷ್ಟು ಜನಕ್ಕೆ ಅನ್ಸಿದೆ ಅಂದ್ರೆ ಟ್ರಾಮ್ ಅಂಡ್ ಕ್ರೂಸ್ ಒಳಗೆ ಯಾವ್ದು ಟ್ರಾಮ್ ಯಾವ್ದು ಕ್ರೂಸ್ ಅಂತ ಗೊತ್ತಾಗಲ್ಲ. ಅಷ್ಟೇನಪ್ಪ ಅಂದ್ರೆ ರಿಯಲ್ ಟ್ರಾಮ್ ಮತ್ತೆ ವರ್ಚುವಲ್ ಟ್ರಾಮ್ ಅಂಡ್ ಕ್ರೂಸ್ಗೆ ಈ ಡೀಫೇಕ್ ತಂತ್ರಜ್ಞಾನವನ್ನ ಬಳಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಈಗ ಡೀಫೇಕ್ ತಂತ್ರಜ್ಞಾನದಿಂದ ಬರುವಂತ ಸಮಸ್ಯೆಗಳು ಏನಪ್ಪ ಅಂದ್ರೆ, ಸೊ ನೋಡ್ರಿ ನಾವು ಡೀಫೇಕ್ ತಂತ್ರಜ್ಞಾನ ಏನಿದೆಯಲ್ಲ ಇದನ್ನ ಅಪ್ರಿಷಿಯೇಟ್ ಮಾಡ್ತಾ ಹೋಗೋಣ. ಬಟ್ ಅದರಿಂದ ಕೂಡ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಸಮಸ್ಯೆಗಳಿದೆ. ಫಸ್ಟ್ ಏನಪ್ಪ ಅಂದ್ರೆ ಡೀಫೇಕ್ ವಿಡಿಯೋಸ್ ಏನಿರುತ್ತೆ ಅಂದ್ರೆ ಈ ತಂತ್ರಜ್ಞಾನದಿಂದ ಬರೆಯೋ ವಿಡಿಯೋಸ್ ಅನ್ನ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಒಂದು ವಿಷಯದ ಬಗ್ಗೆ ಏನಪ್ಪ ಅಂದ್ರೆ ನಾವು ಮಿಸ್ ಇನ್ಫಾರ್ಮೇಶನ್ ನ ಕೊಡ್ಬೋದು, ಅಂದ್ರೆ ಸುಳ್ಳು ಮಾಹಿತಿಯನ್ನ ಕೊಡ್ಬೋದು ಅಥವಾ ಒಬ್ಬ ವ್ಯಕ್ತಿಯ ಬಗ್ಗೆ ಸುಳ್ಳು ಮಾಹಿತಿಯನ್ನ ಕೊಡ್ಬೋದು, ಮತ್ತೆ ಅವ್ರ ವಿರುದ್ಧ ನಾವೇನಪ್ಪ ಅಂದ್ರೆ ಪ್ರೊಪಗೆಂಡ ಅಂದ್ರೆ ಪ್ರಚಾರವನ್ನ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಅವಿಷ್ಟು ಚೆನ್ನಾಗಿರ್ತಾವ ಅಂದ್ರೆ ಡೀಫೇಕ್ ತಂತ್ರಜ್ಞಾನದಿಂದ ಬಂದಂತ ವಿಡಿಯೋಸ್, ಇಲ್ಲಿ ಜನರಿಗೆ ಏನಾಗುತ್ತಪ್ಪ ಅಂದ್ರೆ ಯಾವ್ದು ಫ್ಯಾಕ್ಟ್ ಯಾವ್ದು ಫ್ರಿಕ್ಷನ್ ಅಂತ ಡಿಫ್ರೆನ್ಶಿಯೇಟ್ ಮಾಡಕ್ಕಾಗಲ್ಲ. ಅಂದ್ರೆ ಪಬ್ಲಿಕ್ ಗೆ ಯಾವ್ದು ಫ್ಯಾಕ್ಟ್ ಆಗಿದೆ ಯಾವ್ದು ಫ್ರಿಕ್ಷನ್ ಆಗಿದೆ ಅಂತ ನಮ್ಗೆ ಏನಪ್ಪ ಅಂದ್ರೆ ಡಿಫ್ರೆನ್ಶಿಯೇಟ್ ಮಾಡಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ ಏನಪ್ಪ ಅಂದ್ರೆ ವಿಡಿಯೋಸ್ ಅನ್ನ ತಗೊಂಬಂದಿರ್ತಾರೆ. ಸೆಕೆಂಡ್ ಅಂದ್ರೆ ಈ ಡೀಫೇಕ್ ತಂತ್ರಜ್ಞಾನವನ್ನ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಬಹಳಷ್ಟು ಸಲ ನೋಡಿದ್ರೆ ಒಬ್ಬ ವ್ಯಕ್ತಿಯ ಏನಪ್ಪ ಅಂದ್ರೆ ಗೌರವ ಏನಿರುತ್ತೆ ಆ ಗೌರವನ ಕಳೀತಾ ಹೋಗ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇತ್ತೀಚೆಗೆ ನಿಮಗೆ ಅನ್ಸಿರ್ಬೋದು ಏನಪ್ಪ ಅಂದ್ರೆ ನೀವು ಯಾವ್ದಾದ್ರು ಗೂಗಲ್ ಮಾಡಿದ್ರೆ ಅಥವಾ ನೀವು ಗೂಗಲ್ ಅಲ್ಲಿ ಹೋದ್ರೆ ಈ ಸೆಲೆಬ್ರಿಟೀಸ್ ಏನು ಪೋರ್ನೋಗ್ರಾಫಿಕ್ ವಿಡಿಯೋಸ್ ಇರುತ್ತಲ್ಲ ಅದನ್ನ ಏನ್ ಮಾಡ್ತಿದ್ರು ಅಂದ್ರೆ ಡೀಪ್ ಫೇಕ್ ಟೆಕ್ನಾಲಜಿ ತಂತ್ರಜ್ಞಾನದ ಮೂಲಕ ಮಾಡ್ತಿದ್ದಾರೆ. ಅಂದ್ರೆ ಇಲ್ಲೇನಪ್ಪ ಅಂದ್ರೆ ಆ ಸೆಲೆಬ್ರಿಟೀಸ್ ಗೌರವವನ್ನ ತೆಗೆಯೋದಕ್ಕೋಸ್ಕರ ಅಥವಾ ಅವ್ರ ವಿಡಿಯೋ ಕಂಟೆಂಟ್ ಅನ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಹೆಚ್ಚು ಆ ತರದ ವಿಡಿಯೋಸ್ ಅನ್ನ ಮಾಡ್ತಾ ಇದ್ದಾರೆ. ಇದರಿಂದ ಏನಪ್ಪ ಅಂದ್ರೆ ಅವರಿಗೆ ಗೌರವಕ್ಕೆ ಧಕ್ಕೆ ಆಗುತ್ತೆ, ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಅವರ ಪ್ರೈವೇಸಿ ಏನಿದೆ ನಮ್ಮ ಆರ್ಟಿಕಲ್ 21 ಪ್ರಕಾರ ರೈಟ್ ಟು ಪ್ರೈವೇಸಿ ಇಸ್ ಅ ಫಂಡಮೆಂಟಲ್ ರೈಟ್ ಏನ್ ಅಂತೀವಲ್ಲ ಅದಕ್ಕೂ ಧಕ್ಕೆ ಆಗುತ್ತೆ. ಇದ್ರ ಜೊತೆಗೆ ನೋಡ್ರಿ ಅದೇನ್ ಅನ್ಸುತ್ತಪ್ಪ ಅಂದ್ರೆ ಕಿರುಕುಳನು ಕೂಡ ಅನ್ಸುತ್ತೆ, ಯಾಕಂದ್ರೆ ಅವ್ರಿಗೆ ಪಬ್ಲಿಕ್ ಅಲ್ಲಿ ಹರಾಸ್ಮೆಂಟ್ ಆಗುತ್ತೆ, ಹಾಗಾಗಿ ಅದು ತುಂಬಾ ಕಿರುಕುಳ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ತಂತ್ರಜ್ಞಾನ ಮುಂದುವರೆದಂಗೆ ಏನಪ್ಪ ಅಂದ್ರೆ ಈ ತರದ ವಿಡಿಯೋ ಮಾಡೋದೇನಾಗ್ತಿದೆ ಅಂದ್ರೆ ತುಂಬಾ ಈಸಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಡೀಪ್ ಫೇಕ್ ತಂತ್ರಜ್ಞಾನವನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೋದಪ್ಪ ಅಂದ್ರೆ ಫೈನಾನ್ಷಿಯಲ್ ಫ್ರಾಡ್ ಅಂದ್ರೆ ಆರ್ಥಿಕವಾಗಿ ಫ್ರಾಡ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಇತ್ತೀಚೆಗೆ ನೋಡ್ರಿ, ಒಬ್ರು ಏನಪ್ಪ ಅಂದ್ರೆ ಸ್ಕ್ಯಾಮರ್ ಅಂದ್ರೆ ಯಾರು ಈ ತರದ ಸ್ಪ್ಯಾಮ್ ಕೆಲಸವನ್ನ ಮಾಡ್ತಿರ್ತಾರೆ, ಸುಳ್ಳನ್ನ ಹೇಳ್ತಿರ್ತಾರಲ್ಲ, ಅವ್ರು ಏನಂದ್ರೆ ಒಂದು AI ಪೌಡ್ ಮಿಮಿಕ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡಿದ್ದಾರೆ ಅಂದ್ರೆ UKಯ ಎನರ್ಜಿ ಕಂಪನಿಯ CEO ಜೊತೆ ಮಾತಾಡಿದ್ದಾರೆ. ಸೊ ನೋಡ್ರಿ, ಈ ಒಂದು ವ್ಯಕ್ತಿ ಅಥವಾ ಈ ಒಂದು ಪರ್ಸನ್ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ನಾನು ನನ್ನ ಜರ್ಮನ್ ಪೇರೆಂಟ್ ಕಂಪನಿ ಏನಿದೆ ಅವರ ಬಾಸ್ ಜೊತೆಗೆ ಮಾತಾಡ್ತಿದ್ದೀನಿ ಅಂತ ಅವ್ರು ಅನ್ಕೊಂಡಿದ್ದಾರೆ. ಹಾಗಾಗಿ ಆ ಒಂದು ವ್ಯಕ್ತಿ ಏನ್ ಮಾಡಿದ್ರು ಅಂದ್ರೆ CEO ಒಂದು ದೊಡ್ಡ ಅಮೌಂಟ್ ಆದಂತ 2,20,000 ರೂಪಾಯಿ ಯುರೋವನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಆದ್ರೆ ಯಾವಾಗ ಅವ್ರಿಗೆ ಗುರ್ತಾಗತ್ತೆ ಅಂದ್ರೆ ಏನಾಗತ್ತಪ್ಪ ಅಂದ್ರೆ ಅವ್ರೇನ್ ಅನ್ಕೊಂಡಿರ್ತಾರೆ, ನಾನು ಆಕ್ಚುಲಿ ಬಾಸ್ ಜೊತೆನೆ ಮಾತಾಡ್ತಿದ್ದೀರಿ, ಹಾಗಾಗಿ ನಾನು ಈ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಸಪ್ಲೈಯರ್ಗೆ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಆದ್ರೆ ಯಾವಾಗ ಅವ್ರಿಗೆ ಗೊತ್ತಾಗುತ್ತೆ ಈ ಆಡಿಯೋ ಏನಿದೆ ಇದೇನಪ್ಪ ಅಂದ್ರೆ ಸುಳ್ಳಾಗಿದೆ, ಅಂದ್ರೆ ನನ್ನ ಬಾಸ್ ಜೊತೆ ನನ್ನ ಕಮ್ಯುನಿಕೇಶನ್ ಆಗಿಲ್ಲ ಹೊರತಾಗಿ ಇನ್ನೊಬ್ಬ ವ್ಯಕ್ತಿ ನನ್ನ ಜೊತೆ ಮಾತಾಡಿದಾನೆ ಅಂತ ಗೊತ್ತಾಗತ್ತಲ್ಲ, ಅವಾಗ ಅವ್ರಿಗೆ ಏನ್ ಅನ್ಸುತ್ತಪ್ಪ ಅಂದ್ರೆ ನಾನು ಮೋಸ ಹೋಗಿದ್ದೀನಿ ಅನ್ಸುತ್ತೆ ಹೇಳ್ತಾರೆ. ಆಮೇಲೆ ನೋಡ್ರಿ, ಈ ಆಡಿಯೋವನ್ನ ಏನ್ ಮಾಡಿದ್ರಲ್ಲ ಇದನ್ನ ಎಷ್ಟು ಚೆನ್ನಾಗಿ ಮಾಡಿದ್ರಂದ್ರೆ CEO ಬಾಸ್ ಏನಿದ್ದಾರೆ ಅಂದ್ರೆ ಈಗ ಈ ಎನರ್ಜಿ ಕಂಪ್ನಿಯ CEO ಬಾಸ್ ಏನಿದಾರಲ್ಲ ಅವ್ರ ವಾಸಿಗೆ ಮ್ಯಾಚ್ ಆಗೋಂಗ್ ಮಾಡಿದ್ದಾರೆ. ಜೊತೆ ಜೊತೆಗೆ ನೋಡ್ರಿ ಅವ್ರ ಆಕ್ಸೆಂಟ್, ಈಗ ಆಕ್ಸೆಂಟ್ ಅಂದ್ರೆ ಯಾವ ತರನಾಗಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲೇ ಕನ್ನಡವನ್ನ ನಾವೇನಪ್ಪ ಅಂದ್ರೆ ಒಂದು 100 ವಿಧದಲ್ಲಿ ಮಾತಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಿಮಗೆ ಎಕ್ಸಾಂಪಲ್ಸ್ ಹೇಳ್ಬೇಕಂದ್ರೆ ಬೆಂಗಳೂರು ಕಡೆ ಒಂಥರ ಕನ್ನಡ ಮಾತಾಡಿದ್ರೆ ಮಂಗಳೂರಲ್ಲಿ ಒಂಥರ ಕನ್ನಡ ಮಾತಾಡ್ತಾರೆ, ಈ ಉತ್ತರ ಕರ್ನಾಟಕದಲ್ಲಿ ಹುಬ್ಳಿ ಧಾರವಾಡ ಕಡೆ ಒಂಥರ ಮಾತಾಡಿದ್ರೆ, ಆಮೇಲೆ ಬೀದರ್ ಗುಲ್ಬರ್ಗ ಕಡೆ ಒಂಥರ ಬೇರೆ ವಿಧದಲ್ಲಿ ಏನಪ್ಪ ಅಂದ್ರೆ ಕನ್ನಡವನ್ನ ಮಾತಾಡ್ತಾರೆ. ಸೊ ಈ ವಿಧದಲ್ಲಿ ಏನ್ ಮಾತಾಡ್ತಾರಲ್ಲ ಅದು ಡಿಫ್ರೆನ್ಶಿಯೇಟ್ ಮಾಡಬಹುದು. ಯಾಕಂದ್ರೆ ಈಗ ನೋಡ್ರಿ ಯಾರಾದ್ರೂ ನಮ್ಮ ಮೋಸ ಮಾಡಕ್ ಹೋದ್ರೆ ನಮ್ಮ ಆಕ್ಸೆಂಟ್ ಬರಲ್ಲ. ಬಟ್ ಇಲ್ಲಿ ಏನ್ ಮಾಡಿದ್ರೆ ಅಂದ್ರೆ CEO ಬಾಸ್ ಏನಿದಾರಲ್ಲ ಅವರ ವಾಯ್ಸ್ ಜೊತೆಗೆ ಅವರ ಜರ್ಮನ್ ಆಕ್ಸೆಂಟ್ ಯಾವ ತರನಾಗಿದೆ ಅಂದ್ರೆ ಅವರು ಯಾವ ವಿಧದಲ್ಲಿ ಜರ್ಮನ್ ಮಾತಾಡ್ತಾರಲ್ಲ ಅದೇ ವಿಧದಲ್ಲಿ ಮಾತಾಡಿದಾಗ ಏನ್ ಅನ್ಸಿದೆ ಅಂದ್ರೆ ನಾನು ರಿಯಲ್ ಆಗಿ ನನ್ನ ಕಂಪ್ನಿಯ ಬಾಸ್ ಜೊತೆಗೆ ಮಾತಾಡ್ತಿದ್ದೀನಿ ಅಂತ ಹೇಳಿ ಅವರು 2,20,000 ಯುರೋನ ಏನಪ್ಪ ಅಂದ್ರೆ ಸಪ್ಲೈಯರ್ಗೆ
ಟ್ರಾನ್ಸ್ಫರ್ ಮಾಡಿದ್ದಾರೆ. ಈ ತರನ ಏನಪ್ಪಾ ಅಂದ್ರೆ ಫೈನಾನ್ಷಿಯಲ್ ಫ್ರಾಡ್ ಕೂಡ ಆಗುತ್ತೆ ಡೀಪ್ ಫೇಕ್ ತಂತ್ರಜ್ಞಾನದಿಂದ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಡೀಪ್ ಫೇಕ್ ತಂತ್ರಜ್ಞಾನದಿಂದ ಏನಾಗುತ್ತಪ್ಪ ಅಂದ್ರೆ ಬೇರೆ ದೇಶಗಳಿಗೂ ತೊಂದರೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ನೋಡ್ರಿ ನಮ್ಮ ನೇಬರ್ಹುಡ್ಸ್ ಏನಿದ್ದಾರೆ ಈಗ, ಎಸ್ಪೆಷಲಿ ನಮ್ಗೇನಪ್ಪ ಅಂದ್ರೆ ಕೆಲವೊಂದಿಷ್ಟು ನಾನ್ ಫ್ರೆಂಡ್ಲಿ ನೇಬರ್ಹುಡ್ಸ್ ಇದ್ದಾರೆ. ಯಾರಪ್ಪ ಅಂದ್ರೆ ಚೈನಾ ಮತ್ತೆ ಪಾಕಿಸ್ತಾನ. ಸೊ ನೋಡ್ರಿ, ಚೈನಾನು ನಮ್ಗೆ ಅಷ್ಟೇನಪ್ಪ ಅಂದ್ರೆ ಫ್ರೆಂಡ್ಲಿ ಆಗಿಲ್ಲ, ಜೊತೆಗೆ ಪಾಕಿಸ್ತಾನ ಕೂಡ ಏನಪ್ಪ ಅಂದ್ರೆ ಅಷ್ಟು ಫ್ರೆಂಡ್ಲಿ ಆಗಿಲ್ಲ. ಇವೆರಡು ಏನಪ್ಪ ಅಂದ್ರೆ ನಾನ್ ಫ್ರೆಂಡ್ಲಿ ನೇಬರ್ಹುಡ್ಸ್ ಇದ್ದಾರೆ. ಇವ್ರು ಏನ್ ಮಾಡ್ಬೋದು ಅಂದ್ರೆ ಈ ತರನಾದಂತ ಡೀಪ್ ಫೇಕ್ ತಂತ್ರಜ್ಞಾನವನ್ನ ಯೂಸ್ ಮಾಡ್ಕೊಂಡು ನಮ್ಮಲ್ಲಿರುವಂತ ಪಬ್ಲಿಕ್ ಕೈಗೆ ಏನ್ ಮಾಡ್ಬೋದಪ್ಪ ಅಂದ್ರೆ ಮಿಸ್ ಇನ್ಫಾರ್ಮೇಶನ್ ಕೊಡ್ಬೋದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ತಂತ್ರಜ್ಞಾನವನ್ನ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಎಲೆಕ್ಷನ್ ಅನ್ನು ಕೂಡ ಇನ್ಫ್ಲೂಯೆನ್ಸ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಯಾವ ತರನಾಗಿ ಎಲೆಕ್ಷನ್ ಅನ್ನ ಇನ್ಫ್ಲೂಯೆನ್ಸ್ ಮಾಡ್ಬೋದಪ್ಪ ಅಂದ್ರೆ ಈಗ ಸರ್ಕಾರದ ವಿರುದ್ಧ ಕಾರ್ಯಕ್ರಮಗಳನ್ನ ಮಾಡ್ಬೋದು, ಅಥವಾ ಸರ್ಕಾರದ ವಿರುದ್ಧ ಏನಪ್ಪ ಅಂದ್ರೆ ಸುಳ್ಳು ಮಾಹಿತಿಗಳನ್ನ ಹಂಚೋದು, ತಮಗೆ ಬೇಕಾದಂತವ್ರನ್ನ ಏನಪ್ಪ ಅಂದ್ರೆ ಈ ವಿಡಿಯೋಸ್ ಅನ್ನ ಮಾಡಿ ಅಂದ್ರೆ ಅವ್ರೇನು ತಪ್ಪು ಮಾಡದೇ ಇದ್ರು ಕೂಡ ಇವರೇ ಕ್ರಿಯೇಟ್ ಮಾಡಿ ವಿಡಿಯೋಸ್ ಮಾಡಿ ಬಿಟ್ಟು ಏನಪ್ಪ ಅಂದ್ರೆ ತಮಗೆ ಬೇಕಾದವ್ರನ್ನ ಸೆಲೆಕ್ಟ್ ಮಾಡೋದು ಕೂಡ ಮಾಡ್ಬೋದು. ಸೊ ನೋಡ್ರಿ, ಇತ್ತೀಚೆಗೆ ಏನಪ್ಪ ಅಂದ್ರೆ ತೈವಾನ್ ಕ್ಯಾಬಿನೆಟ್ ಮಾಡಿದೆ ಅಂದ್ರೆ ಈ ಚುನಾವಣೆಯ ಕಾನೂನುಗಳು ಏನಿದೆಯಲ್ಲ ಅಲ್ಲಿ ಏನ್ ಮಾಡಿದೆ ಅಂದ್ರೆ ಒಂದು ತಿದ್ದುಪಡಿಯನ್ನ ಮಾಡಿದೆ. ಇದ್ರ ಪ್ರಕಾರ ಯಾರಾದ್ರೂ ಡೀಪ್ ಫೇಕ್ ವಿಡಿಯೋಸ್ ಅಥವಾ ಇಮೇಜಸ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಅಂತವ್ರಿಗೆ ಅಪರಾಧ ಅಥವಾ ಅಂತವ್ರು ಅಪರಾಧಿ, ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಯಾಕೆ ಈ ತರನ ಮಾಡಿದಾರಪ್ಪ ಅಂದ್ರೆ ತೈವಾನಿಗೆ ಒಂದು ಕಾಳಜಿ ಇದೆ ಏನಂದ್ರೆ ಚೈನಾ ಏನ್ ಮಾಡ್ಬೋದಪ್ಪ ಅಂದ್ರೆ ಈ ತರದ ಸುಳ್ಳು ಮಾಹಿತಿಗಳನ್ನ ಸ್ಪ್ರೆಡ್ ಮಾಡ್ತಾ ಹೋಗ್ಬೋದು. ಜೊತೆಗೆ ಅವರ ಪಬ್ಲಿಕ್ ಏನಿದೆ ಅಂದ್ರೆ ತೈವಾನಿನ ಸಾರ್ವಜನಿಕರು ಏನಿದಾರಲ್ಲ ಅವರ ಒಪಿನಿಯನ್ ಅನ್ನ ಚೇಂಜ್ ಮಾಡ್ಬೋದು. ಅಂದ್ರೆ ಅವರಿಗೆ ಸರ್ಕಾರದ ಬಗ್ಗೆ ಇರುವಂತ ಗೌರವ ಆಗ್ಲಿ ಒಪಿನಿಯನ್ ಏನಿದೆಲ್ಲ ಅದನ್ನ ಚೇಂಜ್ ಮಾಡ್ಬೋದು. ಜೊತೆಗೆ ಎಲೆಕ್ಷನ್ ಅನ್ನ ಮ್ಯಾನಿಪುಲೇಟ್ ಮಾಡ್ಬೋದು. ಅಂದ್ರೆ ಮ್ಯಾನಿಪುಲೇಟ್ ಅಂದ್ರೆ ತಮಗೆ ಯಾವ ತರನಾಗಿ ಎಲೆಕ್ಷನ್ ರಿಸಲ್ಟ್ ಬೇಕಲ್ಲ ಆ ತರನಾಗಿ ಎಲೆಕ್ಷನ್ ರಿಸಲ್ಟ್ಸ್ ಅನ್ನ ತರಬಹುದು ಅಂತ ಅವರು ಯೋಚನೆ ಮಾಡಿ ಈಗ ಏನ್ ಮಾಡಿದಾರಪ್ಪ ಅಂದ್ರೆ ಅವರ ಚುನಾವಣೆ ಕಾನೂನುಗಳಿಗೆ ಒಂದು ತಿದ್ದುಪಡಿಯನ್ನ ತಗೊಂಬಂದಿದ್ದಾರೆ. ಸೊ ನೋಡ್ರಿ, ಈ ಒಂದು ಏನ್ ತಿದ್ದುಪಡಿ ಇದೆಲ್ಲ ಇದು ಒಳ್ಳೇದು, ಬಟ್ ಇದೇ ತರನ ಅಂತ ಡೀಪ್ ಫೇಕ್ ತಂತ್ರಜ್ಞಾನವನ್ನ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಭಾರತದ ನಾಗರಿಕರನ್ನು ಅಥವಾ ಸಾರ್ವಜನಿಕರನ್ನು ಕೂಡ ಇನ್ಫ್ಲೂಯೆನ್ಸ್ ಮಾಡಬಹುದು ಚೈನಾದವರು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಇತ್ತೀಚೆಗೆ ಅನ್ನೋದಕ್ಕಿಂತ ನಾವೇನಪ್ಪ ಅಂದ್ರೆ ನೆಕ್ಸ್ಟ್ ಇಯರ್ ನೋಡ್ರಿ ನಮ್ಮ ದೇಶದಲ್ಲೂ ಕೂಡ ಏನಪ್ಪ ಅಂದ್ರೆ ಜನರಲ್ ಎಲೆಕ್ಷನ್ ಇರೋದ್ರಿಂದ ಚೈನಾ ಈ ಟೆಕ್ನಾಲಜೀಸ್ ನ ಯೂಸ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಆದ್ರೆ ಚೈನಾದವ್ರು ನೋಡ್ರಿ ಏನ್ ಮಾಡಿದಾರೆ ಅಂದ್ರೆ ಒಂದು ಕಾನೂನನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈಗ ದೀಪ್ ಫೇಕ್ ತಂತ್ರಜ್ಞಾನವನ್ನ ಯೂಸ್ ಮಾಡ್ಕೊಂಡು ನಾವೇನಂತೀವಪ್ಪ ಅಂದ್ರೆ ಇದು ಏನಪ್ಪ ಅಂದ್ರೆ ನಮ್ಮ ದೇಶದ ಭದ್ರತೆಗೆ ಮತ್ತೆ ಆರ್ಥಿಕತೆಗೆ ಇದೇನಾಗಿದೆ ಅಂದ್ರೆ ಹೊಡೆತ ಕೊಡುತ್ತೆ, ಅಥವಾ ನಮ್ಮ ಭದ್ರತೆಗೆ ಮತ್ತೆ ಆರ್ಥಿಕತೆಗೆ ಇದೇನಪ್ಪ ಅಂದ್ರೆ ವಿರುದ್ಧವಾಗಿದೆ. ಇದರಿಂದ ನಮ್ಮ ನ್ಯಾಷನಲ್ ನಮ್ಮ ರಾಷ್ಟ್ರೀಯ ಭದ್ರತೆನು ಸುರಕ್ಷಿತವಾಗಿರಲ್ಲ ಮತ್ತೆ ನಮ್ಮ ಆರ್ಥಿಕತೆನು ಸುರಕ್ಷಿತವಾಗಿರಲ್ಲ ಅಂತ ಹೇಳ್ತೀವಲ್ಲ, ಆದ್ರೆ ಚೈನಾದವ್ರು ಏನ್ ಹೇಳ್ತಿದಾರೆ ಅಂದ್ರೆ ಈ ತರದ ಯಾವುದೇ ಕಾನೂನುಗಳನ್ನು ಅವರು ಅಲೋ ಮಾಡ್ತಿಲ್ಲ. ಅವ್ರೇನ್ ಹೇಳ್ತಿದಾರೆ ಅಂದ್ರೆ ಡೀಪ್ ಫೇಕ್ ತಂತ್ರಜ್ಞಾನದಿಂದ ಯಾವುದೇ ರಾಷ್ಟ್ರದ ಆರ್ಥಿಕ ಭದ್ರತೆಗೆ ಮತ್ತೆ ಆರ್ಥಿಕತೆಗೆ ಹೊಡೆತ ಕೊಡೋದಿಲ್ಲ, ಹಾಗಾಗಿ ನಾವು ಈ ತರದ ಕಾನೂನುಗಳನ್ನ ನಿಷೇಧ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಈ ಏನ್ ಹೊಸ ನಿಯಮಗಳು ಬಂದಿದ್ದೇವಲ್ಲ ಇವು ಯಾರಿಗೆ ಅಪ್ಲೈ ಆಗತ್ತಂದ್ರೆ ಯಾರೆಲ್ಲ ಕಂಟೆಂಟ್ ಕ್ರಿಯೇಟರ್ ಇದಾರೆ, ಎಸ್ಪೆಷಲಿ ನೋಡ್ರಿ ಯಾರೆಲ್ಲ ವಾಯ್ಸ್ ಮತ್ತೆ ವಿಡಿಯೋ ಡಾಟಾವನ್ನ ಏನಪ್ಪ ಅಂದ್ರೆ ಚೇಂಜ್ ಮಾಡ್ತಾರೆ ಅಥವಾ ಅದನ್ನ ಏನಪ್ಪ ಅಂದ್ರೆ ತಮಗೆ ಆಗ್ಬೇಕು ಯಾವ ತರ ಆ ತರನ ಮಾಡ್ಕೋತಾರಲ್ಲ ಅಂತವ್ರಿಗೂ ಕೂಡ ಇದು ಅಪ್ಲೈ ಆಗಲ್ಲ. ಎಸ್ಪೆಷಲಿ ಏನಪ್ಪ ಅಂದ್ರೆ ಜನವರಿ 10, 2023 ಈ ಕಾನೂನು ಬರುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಅವ್ರೇನ್ ಮಾಡ್ತಿದಾರೆ ಅಂದ್ರೆ ಅವರ ದೇಶದಲ್ಲಿ ಡೀಪ್ ಫೇಕ್ ತಂತ್ರಜ್ಞಾನ ಏನಿದೆಯಲ್ಲ ಅದನ್ನ ಲೀಗಲೈಸ್ ಮಾಡ್ತಿದ್ದಾರೆ. ಸೊ ಇದರಿಂದ ಏನಪ್ಪಾ ಅಂದ್ರೆ ಯಾರು ಕಂಟೆಂಟ್ ರೈಟರ್ ಇರ್ತಾರೆ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಕಂಟೆಂಟ್ ರೈಟರ್ ಗೆ ಏನಪ್ಪಾ ಅಂದ್ರೆ ಭಾರತ ವಿರುದ್ಧ ಕೆಲಸ ಮಾಡ್ಬೇಕು, ಅದಕ್ಕಾಗಿ ಅವನು ಭಾರತದ ವಿರೋಧಿ ಘೋಷಣೆಗಳನ್ನ ಮತ್ತೆ ಇಲ್ಲಿನ ಜನರ ವಿರೋಧಿ ಘೋಷಣೆಗಳನ್ನ ಮತ್ತೆ ಆಡಿಯೋಸ್ ಅನ್ನ ಹಾಕಿ ಒಂದು ವಿಡಿಯೋಸ್ ಮಾಡಿ ಅಥವಾ ನಮ್ಮ ದೇಶ ಏನಪ್ಪಾ ಅಂದ್ರೆ ಈಗ ಶ್ರೀಲಂಕಾ ಜೊತೆಗೆ ಒಳ್ಳೆ ಉತ್ತಮ ಬಾಂಧವ್ಯನ ಹೊಂದಿದೆ, ಭಾರತ ಮತ್ತೆ ಶ್ರೀಲಂಕಾದ ಮಧ್ಯೆ ಇರುವಂತ ಬಾಂಧವ್ಯನ ಹಾಳು ಮಾಡಕ್ಕೆ ಬೇರೆ ಒಂದು ವಿಡಿಯೋನ ಏನಪ್ಪಾ ಅಂದ್ರೆ ಎಡಿಟ್ ಮಾಡಿ ಅದನ್ನ ಏನ್ ಮಾಡ್ಬೋದು ಅಂದ್ರೆ ಸೋಷಿಯಲ್ ಮೀಡಿಯಾಕ್ಕೆ ಬಿಡಬಹುದು. ಇದನ್ನ ಏನ್ ಮಾಡ್ಬೇಕಿತ್ತಪ್ಪ ಅಂದ್ರೆ ಚೈನಾ ತಡಿಬೇಕಿತ್ತು, ಆದ್ರೆ ಅವರು ತಡೀತಾ ಇಲ್ಲ, ಬದಲಾಗಿ ಏನ್ ಮಾಡ್ತಿದಾರೆ ಅಂದ್ರೆ ಅವ್ರಿಗೆ ಸಪೋರ್ಟ್ ಅನ್ನ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಡೀಪ್ ಫೇಕ್ ತಂತ್ರಜ್ಞಾನವನ್ನ ಬಳಸಿ ಏನಪ್ಪಾ ಅಂದ್ರೆ ಗುಪ್ತಚರ ಆಕ್ಟಿವಿಟೀಸ್ ಮಾಡಬಹುದು ಅಥವಾ ಗುಪ್ತಚರ ಚಟುವಟಿಕೆಗಳನ್ನು ನಡೆಸಬಹುದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಕೆಲವೊಂದಿಷ್ಟು ವಿಡಿಯೋಸ್ ಏನಪ್ಪಾ ಅಂದ್ರೆ ಡಾಕ್ಟರೇಟ್ ಮಾಡಿರ್ತಾರೆ, ಅಂದ್ರೆ ಅದನ್ನ ಎಡಿಟ್ ಮಾಡಿರ್ತಾರೆ. ಈ ವಿಡಿಯೋಸ್ ಅನ್ನ ಏನ್ ಮಾಡಿ ಏನ್ ಮಾಡ್ಬೋದಪ್ಪ ಅಂದ್ರೆ ಸರ್ಕಾರಗಳನ್ನ ಬ್ಲಾಕ್ ಮೇಲ್ ಮಾಡಬಹುದು, ಅಥವಾ ಯಾರು ರಕ್ಷಣಾ ಇಲಾಖೆ ಇರ್ತಾರ ಅಂತ ಸಿಬ್ಬಂದಿನ ಬ್ಲಾಕ್ ಮೇಲ್ ಮಾಡಿ ಆ ರಾಜ್ಯದ ಸೀಕ್ರೆಟ್ಸ್ ಏನಿದೆ ರಹಸ್ಯಗಳನ್ನ ತಿಳ್ಕೊಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, 2019 ಏನಪ್ಪಾ ಅಂದ್ರೆ ಅಸೋಸಿಯೇಟೆಡ್ ಪ್ರೆಸ್ ಅನ್ನೋರು ಏನಪ್ಪಾ ಅಂದ್ರೆ ಒಂದು ಲಿಂಕ್ಡ್ ಇನ್ ಪ್ರೊಫೈಲ್ ಇರುತ್ತೆ, ಅದನ್ನ ಓಪನ್ ಮಾಡ್ತಾರೆ. ಯಾವ್ದಪ್ಪ ಅಂದ್ರೆ ಕ್ಯಾಟೆ ಜೋನ್ಸ್ ಅಂತ ಹೇಳಿ. ಸೊ ನೋಡ್ರಿ, ಇದೇನಪ್ಪ ಅಂದ್ರೆ ಎಐ ಎನೇಬಲ್ಡ್ ಎಸ್ಪಿನೋಸ್. ಎಸ್ಪಿನೋಸ್ ಅಂದ್ರೆ ಗುಪ್ತಚರ ಅಥವಾ ಗುಪ್ತದಾಳ ಅಂತ ನಾವು ಕರಿತೀವಿ. ನೋಡ್ರಿ, ಎಸ್ಪಿನೋಸ್ ಅಂದ್ರೆ ಗುಪ್ತದಾಳ. ಇದೊಂದು ಏನಪ್ಪಾ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಯೂಸ್ ಮಾಡ್ಕೊಂಡು ಮಾಡಿದಂತ ಒಂದು ಗುಪ್ತದಾಳದ ಒಂದು ಮಾಹಿತಿ ಆಗಿತ್ತು. ಈ ಒಂದು ಪ್ರೊಫೈಲ್ ಅನ್ನ ಯಾಕೆ ಕ್ರಿಯೇಟ್ ಮಾಡಿದ್ರೆ ಅಂದ್ರೆ ವಾಷಿಂಗ್ಟನ್ ಡಿಸಿಯಲ್ಲಿರುವಂತ
ಇನ್ಫ್ಲೂಯೆನ್ಸ್ ಇಂಡಿವಿಜುವಲ್ಸ್ ಏನಪ್ಪ ಅಂದ್ರೆ ಕನೆಕ್ಟ್ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಕ್ಯಾಟೆ ಜೋನಸ್ ಒಳಗೆ ಹೆಸರಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ನೋಡ್ರಿ March 2022 ಏನಪ್ಪಾ ಅಂದ್ರೆ ಉಕ್ರೇನಿನ ಪ್ರೆಸಿಡೆಂಟ್ ಆದಂತ ವಾಲ್ದಿಮಿರಿ ಜೆಲೆನ್ಸ್ಕಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅವ್ರು ಹೇಳ್ತಾರೆ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಏನಪ್ಪಾ ಅಂದ್ರೆ ಒಂದು ವಿಡಿಯೋ ಬಂದಿದೆ, ಆ ವಿಡಿಯೋದಲ್ಲಿ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಉಕ್ರೇನಿಯನ್ ಸೋಲ್ಜರ್ಸ್ ಅಂದ್ರೆ ಯಾರು ಉಕ್ರೇನಿನ ಸೈನಿಕರಿದಾರಲ್ಲ ಅವ್ರಿಗೆ ನಾನೇನು ಹೇಳ್ತಿದ್ದೀನಪ್ಪಾ ಅಂದ್ರೆ ನೀವು ರಷ್ಯಾದ ಫೋರ್ಸ್ ಮುಂದೆ ಏನಪ್ಪಾ ಅಂದ್ರೆ ಸರೆಂಡರ್ ಆಗ್ರಿ ಅಂತ ಹೇಳ್ತಿದ್ದೀನಿ. ಆದ್ರೆ ಈ ಏನ್ ವಿಡಿಯೋಸ್ ಇದೆಯಲ್ಲ ಇದೇನಪ್ಪಾ ಅಂದ್ರೆ ಇದು ಆಕ್ಚುಲಿ ಒಂದು ಫೇಕ್ ವಿಡಿಯೋ ಅಂತ ಅವರು ಹೇಳ್ತಾರೆ. ಆಕ್ಚುಲಿ ಇದಕ್ಕೆ ಯಾವುದೇ ತರನಂತ ಬೇಸ್ ಇಲ್ಲ, ಇದೊಂದು ಫೇಕ್ ವಿಡಿಯೋ ಅಂತ ಹೇಳ್ತಾರೆ. ಆಮೇಲೆ ನೋಡ್ರಿ ಇದೇ ತರನಂತ ಡೀಪ್ ಫೇಕ್ ಟೆಕ್ನಾಲಜಿನ ಯೂಸ್ ಮಾಡಿ ಭಾರತದಲ್ಲೂ ಕೂಡ ಏನಪ್ಪಾ ಅಂದ್ರೆ ಆಂತರಿಕ ದಂಗೆಗಳನ್ನ ಕ್ರಿಯೇಟ್ ಮಾಡಬಹುದು ಅಥವಾ ಇನ್ಫ್ಲಮೇಟರಿ ಮಟೀರಿಯಲ್ ಅನ್ನ ಕ್ರಿಯೇಟ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಯಾವ ತರನಾಗ ನೋಡ್ರಿ ನಮ್ಮ ದೇಶದಲ್ಲಿ ಎಲ್ಲಿ ಏನಪ್ಪಾ ಅಂದ್ರೆ ಈಗ ಆರ್ಮ್ ಫೋರ್ಸಸ್ ಮತ್ತೆ ಪೊಲೀಸ್ ಫೋರ್ಸಸ್ ಅಂದ್ರೆ ನಮ್ಮ ಸೈನಿಕರು ಮತ್ತೆ ಪೊಲೀಸರು ಏನಪ್ಪಾ ಅಂದ್ರೆ ಪಬ್ಲಿಕ್ ನ ಜೊತೆಗೆ ಏನಪ್ಪಾ ಅಂದ್ರೆ ಉತ್ತಮವಾದ ಬಾಂಧವ್ಯವನ್ನ ಹೊಂದಿಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಥವಾ ಈಶಾನ್ಯ ರಾಜ್ಯಗಳು ಅಂತ ನೀವೇನ್ ಕರಿತಿರಲ್ಲ, ಇಲ್ಲಿ ಏನಪ್ಪಾ ಅಂದ್ರೆ ಆಸ್ಪಾ ಚಟುವಟಿಕೆಗಳಿಂದ ಬೇರೆ ಬೇರೆ ಚಟುವಟಿಕೆಗಳಿಂದ ಏನಪ್ಪಾ ಅಂದ್ರೆ ಪೊಲೀಸರು ಮತ್ತೆ ಜನರು ಮತ್ತೆ ಏನಪ್ಪಾ ಅಂದ್ರೆ ಆರ್ಮಿಯವ್ರ ಮಧ್ಯೆ ಅಂದ್ರೆ ಸೈನಿಕರ ಮಧ್ಯೆ ಏನಂದ್ರೆ ಉತ್ತಮ ಸಂಬಂಧ ಇಲ್ಲ. ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ ಒಂದು ಮಟೀರಿಯಲ್ ಅನ್ನ ತಗೊಂಡು ಅದನ್ನ ಎಡಿಟ್ ಮಾಡಿ ಜನರಿಗೆ ಏನಂತ ತೋರಿಸಬಹುದಪ್ಪ ಅಂದ್ರೆ ಈ ಸೈನಿಕರು ಮತ್ತೆ ಪೊಲೀಸರೇ ತಪ್ಪು ಮಾಡ್ತಿದ್ದಾರೆ ಅಂತ ಹೇಳಿ ಅವರೆಲ್ಲ ಏನಪ್ಪಾ ಅಂದ್ರೆ ಒಂದು ನೆಗೆಟಿವ್ ಭಾವನೆಯನ್ನ ಕ್ರಿಯೇಟ್ ಮಾಡೋದು. ಯಾರ ಮೇಲೆ ಅಂದ್ರೆ ಪೊಲೀಸರ ಮೇಲೆ ಮತ್ತೆ ಸೈನಿಕರ ಮೇಲೆ ನೆಗೆಟಿವ್ ಭಾವನೆಯನ್ನ ಕ್ರಿಯೇಟ್ ಮಾಡಿ ಪೊಲೀಸರು ಮತ್ತೆ ಸೈನಿಕರ ಮೇಲೆ ದಾಳಿ ಆಗೋ ತರನಾಗಿ ನೋಡ್ಕೊಳ್ಳೋದು. ಸೊ ಇದರಿಂದ ಏನಾಗತ್ತಪ್ಪ ಅಂದ್ರೆ ಜನರಿಗೆ ಏನ್ ಅನ್ಸುತ್ತೆ ಅಂದ್ರೆ ಸೈನಿಕರು ಮತ್ತೆ ಪೊಲೀಸರೇ ತಪ್ಪು ಮಾಡ್ತಿದ್ದಾರೆ, ಹಾಗಾಗಿ ನಾವೇನಪ್ಪ ಅಂದ್ರೆ ಅವ್ರ ವಿರುದ್ಧ ದಂಗೆ ಹೇಳ್ಬೇಕು, ಅವ್ರಿಗೆ ಮೇಲೆ ನಾವೇನಪ್ಪ ಅಂದ್ರೆ ಸೇಡ್ ತೀರಿಸ್ಕೋಬೇಕು ಅಂತ ಹೇಳಿ ಅವ್ರು ಏನಪ್ಪಾ ಅಂದ್ರೆ ದಂಗೆ ಹೇಳ್ತಾರೆ. ಆಮೇಲೆ ನೋಡ್ರಿ ಡಿಫೇಕ್ ತಂತ್ರಜ್ಞಾನವನ್ನ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಜನರನ್ನ ರಾಡಿಕಲೈಸ್ ಮಾಡಬಹುದು, ಅಂದ್ರೆ ಅವ್ರನ್ನೇನಪ್ಪ ಅಂದ್ರೆ ಒಂದೇ ಒಂದು ಸಿದ್ಧಾಂತಕ್ಕೆ ಅಣಿಗೊಳಿಸಬಹುದು, ಜೊತೆಗೆ ಏನಪ್ಪಾ ಅಂದ್ರೆ ಅವ್ರನ್ನ ರಿಕ್ರೂಟ್ಮೆಂಟ್ ಮಾಡಬಹುದು ಅಥವಾ ಅವ್ರನ್ನೇನಪ್ಪಾ ಅಂದ್ರೆ ಈ ಭಯೋತ್ಪಾದನೆಗೆ ನೇಮಕಾತಿಗಳನ್ನ ಮಾಡಬಹುದು, ಜೊತೆಗೆ ಅಲ್ಲಿ ಏನ್ ಮಾಡಬಹುದಪ್ಪ ಅಂದ್ರೆ ಹಿಂಸೆಯನ್ನ ತರಬಹುದು, ಅಂದ್ರೆ ಆ ಪ್ರದೇಶದಲ್ಲಿ ಏನಪ್ಪಾ ಅಂದ್ರೆ ಹಿಂಸಾಚಾರವನ್ನ ತರಬಹುದು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಡೀಪ್ ಫೇಕ್ ತಂತ್ರಜ್ಞಾನವನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡಬಹುದಪ್ಪ ಅಂದ್ರೆ ಜನರಿಗೆ ಯಾವುದು ರಿಯಲ್ ಇದೆಯಲ್ಲ ಅದನ್ನ ನಾವು ಸುಳ್ಳು ಅಂತ ಹೇಳ್ಬೋದು, ಅಂದ್ರೆ ಅವ್ರಿಗೆ ಏನಪ್ಪಾ ಅಂದ್ರೆ ಕಂಟೆಂಟ್ ಏನಿದೆ ಅಂದ್ರೆ ಅದು ಜೆನ್ಯೂನ್ ಇದೆ ಇಲ್ಲ ಅನ್ನೋದನ್ನ ಏನಪ್ಪಾ ಅಂದ್ರೆ ಮರೆಸಬಹುದು. ಕೆಲವೊಂದ್ ಟೈಮ್ ಏನಪ್ಪಾ ಅಂದ್ರೆ ಅವ್ರನ್ನೂ ಕೂಡ ಎಕ್ಸ್ಪ್ಲೋರ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನೋಡ್ರಿ ಯಾವ ತರನಾಗಂದ್ರೆ ಅವ್ರನ್ನೇ ತೋರಿಸಿ ನೀವೇ ಈ ತರನಾಗ ಏನಪ್ಪಾ ಅಂದ್ರೆ ಈ ತಪ್ಪುಗಳನ್ನ ಮಾಡ್ತಿದ್ರೆ ಅಪರಾಧಗಳನ್ನ ಮಾಡ್ತಿದ್ರೆ ಅಂತ ಅವ್ರಿಗೆ ತೋರಿಸಬಹುದು. ಅಥವಾ ಈ ಜೆನ್ಯೂನ್ ಕಂಟೆಂಟ್ ಅನ್ನ ಬಿಟ್ಟು ಡೀಪ್ ಫೇಕ್ ಅನ್ನ ತೋರಿಸಿ ಅವರೆಲ್ಲ ಏನ್ ಮಾಡಬಹುದಪ್ಪ ಅಂದ್ರೆ ಕ್ರಿಮಿನಲ್ ಬಿಹೇವಿಯರ್ ಅಥವಾ ಇನ್ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅನ್ನ ತೋರಿಸಬಹುದು. ಸೊ ಇದರಿಂದ ಏನಾಗ್ತಾರೆ ಅಂದ್ರೆ ಜನರು ರೊಚ್ಚಿಗೆ ಹೇಳ್ತಾರೆ, ಆಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ಸರ್ಕಾರದ ವಿರುದ್ಧ ಅಲ್ಲಿನ ಸ್ಥಳೀಯ ಸರ್ಕಾರದ ವಿರುದ್ಧ ಮತ್ತೆ ಅಲ್ಲಿರುವಂತ ಪೊಲೀಸರ ವಿರುದ್ಧ ದಂಗೆ ಎದ್ದು ಏನಪ್ಪಾ ಅಂದ್ರೆ ಹಿಂಸಾಚಾರಕ್ಕೆ ಒಳಗಾಗ್ತಾರೆ. ಇದರಿಂದ ಏನಪ್ಪಾ ಅಂದ್ರೆ ತುಂಬಾ ಈಸಿಯಾಗಿ ನಾವೇನಪ್ಪಾ ಅಂದ್ರೆ ಜನರನ್ನ ರೊಚ್ಚಿಗೆ ಎಳಿಸಬಹುದು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ ತಂತ್ರಜ್ಞಾನವನ್ನ ರೆಗ್ಯುಲೇಟ್ ಮಾಡಕ್ಕೆ ನಮ್ಮಲ್ಲಿ ಯಾವುದು ಕಾನೂನುಗಳಿಲ್ವಾ, ನಿಯಂತ್ರಣ ಮಾಡಕ್ಕೆ ಕಾನೂನುಗಳಿಲ್ಲ ಅಂದ್ರೆ ನೋಡ್ರಿ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಕೆಲವೇ ಕೆಲವೊಂದಿಷ್ಟು ಕಾನೂನುಗಳಿದೆ, ಅದು ಕೂಡ ಏನಪ್ಪಾ ಅಂದ್ರೆ ಇಂಡಿಯನ್ ಪೀನಲ್ ಕೋಡ್ ಅಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಇನ್ಫಾರ್ಮೇಶನ್ ಟೆಕ್ನಾಲಜಿಲಿ ಕೂಡ ಏನಪ್ಪಾ ಅಂದ್ರೆ ಕೆಲವೇ ಕೆಲವೊಂದು ಕಾನೂನುಗಳನ್ನ ನಾವೇನಪ್ಪಾ ಅಂದ್ರೆ ಡೀಪ್ ಫೇಕ್ ಅನ್ನ ತಡೆಯೋದಕ್ಕೆ ಯೂಸ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ನೋಡ್ರಿ Section 500 ಆಫ್ IPC ಏನ್ ಮಾಡತ್ತಪ್ಪ ಅಂದ್ರೆ ಯಾರಿಗಾದ್ರೂ ನಾವು ಅಪಪ್ರಚಾರ ಮಾಡಿದ್ರೆ ಅಂತವ್ರ ವಿರುದ್ಧ ನಾವೇನ್ ಮಾಡಬಹುದಪ್ಪ ಅಂದ್ರೆ ಪನಿಷ್ಮೆಂಟ್ ಅನ್ನ ಕೊಡಬಹುದು. ಈಗ ನೋಡ್ರಿ ಒಬ್ಬ ವ್ಯಕ್ತಿ ಅಪಪ್ರಚಾರನ ಮಾಡಿದ್ರೆ ನನಗೇನಪ್ಪ ಅಂದ್ರೆ ಆ ವ್ಯಕ್ತಿಯ ಅಪಪ್ರಚಾರ ಮಾಡಿದಕ್ಕೋಸ್ಕರ ಆ ಅಪರಾಧದ ಶಿಕ್ಷೆ ಆಗುತ್ತೆ ಅಂತ ಹೇಳ್ತಾರೆ. ಅದು Section 500 ಕೊಡುತ್ತೆ. ಅದೇ ತರ Section 67 A ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಏನ್ ಹೇಳುತ್ತಂದ್ರೆ ಯಾವ್ದಾದ್ರು ಸೆಕ್ಸುವಲ್ ಎಕ್ಸ್ಪ್ಲಿಸಿಟ್ ಮೆಟೀರಿಯಲ್ ಇತ್ತು ಅದು ಕೂಡ ಏನಪ್ಪಾ ಅಂದ್ರೆ ಎಕ್ಸ್ಪ್ಲಿಸಿಟ್ ಫಾರ್ಮ್ ಅಲ್ಲಿ ಇದ್ರೆ ಮಾತ್ರ ಏನಪ್ಪಾ ಅಂದ್ರೆ ಶಿಕ್ಷೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951 ಇವ್ರೇನ್ ಹೇಳ್ತಾರಂದ್ರೆ ಇವರೊಂದು ಪ್ರೊವಿಷನ್ ಅನ್ನ ಹಾಕೊಂಡಿದ್ದಾರೆ ಅಥವಾ ಕಾನೂನುಗಳನ್ನ ಹಾಕೊಂಡಿದ್ದಾರೆ. ಇದ್ರ ಪ್ರಕಾರ ಏನಪ್ಪಾ ಅಂದ್ರೆ ಈಗ ನೋಡ್ರಿ ಎಲೆಕ್ಷನ್ ಟೈಮ್ ಅಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ಒಂದು ವ್ಯಕ್ತಿಯ ಎಲೆಕ್ಷನ್ ಟೈಮ್ ಮುಗಿಯೋವರೆಗೂ ಯಾವ ಅಭ್ಯರ್ಥಿ ಇರ್ತಾರಲ್ಲ ಅವನ ವಿರುದ್ಧವಾಗಿ ಏನಪ್ಪಾ ಅಂದ್ರೆ ನೀವು ಯಾವುದೇ ತರನ ಅಂತ ಮಿಸ್ಲೀಡಿಂಗ್ ಇನ್ಫಾರ್ಮೇಶನ್ಸ್ ಅಥವಾ ಸುಳ್ಳು ಮಾಹಿತಿಯನ್ನ ಕೊಡಬಾರ್ದು ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಪೊಲಿಟಿಕಲ್ ಪಾರ್ಟೀಸ್ ಒಳಗಿರುವಂತ ಕ್ಯಾಂಡಿಡೇಟ್ ವಿರುದ್ಧ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಎ ಮತ್ತೆ ಬಿ ಅನ್ನೋರು ಇಬ್ರು ಎಲೆಕ್ಷನ್ ನಿಂತಿದ್ದಾರೆ ಅಂದ್ರೆ ಬಿ ವಿರುದ್ಧವಾಗಿ ಏನಪ್ಪಾ ಅಂದ್ರೆ ಎ ಯಾವುದೇ ತರನ ಅಂತ ಸುಳ್ಳು ಅಥವಾ ತಪ್ಪು ಮಾಹಿತಿಯನ್ನ ಕೊಡಬಾರ್ದು ಅಂತ. ಏನಾದ್ರೂ ಸುಳ್ಳು ಮತ್ತೆ ತಪ್ಪು ಮಾಹಿತಿಯನ್ನ ಕೊಟ್ರೆ ಆ ಟೈಮಲ್ಲಿ ಏನಾಗತ್ತಪ್ಪ ಅಂದ್ರೆ ಇವರಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಆ ಒಂದು ಪ್ರೊವಿಷನ್ ಮೂಲಕ ನಾವೇನಪ್ಪಾ ಅಂದ್ರೆ ತಡೆಹಿಡಿಬಹುದು. ಈ ಇಷ್ಟು ಕಾನೂನುಗಳು ಏನಪ್ಪಾ ಅಂದ್ರೆ ಸಾಕಾಗಲ್ಲ, ಯಾಕಂದ್ರೆ ಡೀಪ್ ಫೇಕ್ ಅನ್ನೋದೇನಪ್ಪಾ ಅಂದ್ರೆ ಈಗ ಒಂದು ಸಾಗರ ತರ ಹಡ್ಕೊಂಡಿದೆ. ಅದರಲ್ಲಿ ಏನಪ್ಪಾ ಅಂದ್ರೆ ಇಷ್ಟು ಕಾನೂನುಗಳಿಂದ ಅದನ್ನ ನಾವೇನಪ್ಪಾ ಅಂದ್ರೆ ತಡೆ ಹಿಡಿಯಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ.
ಆಮೇಲೆ ನೋಡ್ರಿ ಎಲೆಕ್ಷನ್ ಕಮಿಷನ್ ಅವರು ಕೂಡ ಏನಪ್ಪ ಅಂದ್ರೆ ಹೊಸ ಒಂದಿಷ್ಟು ಕಾನೂನುಗಳನ್ನ ಮಾಡ್ಬೇಕಾಗುತ್ತೆ. ಎಸ್ಪೆಷಲಿ ಯಾರಿಗಪ್ಪ ಅಂದ್ರೆ ಪೊಲಿಟಿಕಲ್ ಪಾರ್ಟೀಸ್ ಅಂದ್ರೆ ಯಾವ್ಯಾವ ರಾಜಕೀಯ ಪಕ್ಷಗಳಿದೆ, ಆಮೇಲೆ ಯಾರೆಲ್ಲ ಅಭ್ಯರ್ಥಿಗಳಿದಾರಲ್ಲ ಅವರಿಂದ ಏನಪ್ಪ ಅಂದ್ರೆ ಪ್ರೀ ಅಪ್ರೂವಲ್ ಅಂದ್ರೆ ಈಗ ನೋಡ್ರಿ ಎಲೆಕ್ಷನ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಅವ್ರ ಕಡೆಯಿಂದ ಏನಪ್ಪ ಅಂದ್ರೆ ಒಂದು ಸಹಮತಿಯನ್ನ ತಗೊಳ್ಳೋದು. ಯಾವ ತರನಾಗ ಅಂದ್ರೆ ಏನವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಎಸ್ಪೆಷಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿರ್ಬೋದು, ಇನ್ಕ್ಲೂಡಿಂಗ್ ಟಿವಿ ಮತ್ತೆ ಸೋಷಿಯಲ್ ಮೀಡಿಯಾ ಸೈಟ್ ಅಲ್ಲಿ ಇರ್ಬೋದು, ಅಲ್ಲೇನ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ ಅದೇನಾಗಿರುತ್ತೆ ಅಂದ್ರೆ ಅಕ್ಯುರೇಟ್ ಆಗಿರುತ್ತೆ, ಅಂದ್ರೆ ನಿರ್ದಿಷ್ಟವಾಗಿರುತ್ತೆ ಮತ್ತೆ ಫೇರ್ ಆಗಿರುತ್ತೆ. ಆ ತರದ ಅಡ್ವರ್ಟೈಸ್ಮೆಂಟ್ ನ ಮಾತ್ರ ಕೊಡ್ಬೇಕಂತ ಹೇಳಿ ಏನಪ್ಪ ಅಂದ್ರೆ ಎಲೆಕ್ಷನ್ ಕಮಿಷನ್ ಅವರು ಕೆಲವೊಂದಿಷ್ಟು ಏನ್ ಮಾಡ್ಬೇಕಪ್ಪ ಅಂದ್ರೆ ಕಾನೂನುಗಳನ್ನ ಅಥವಾ ನಿಯಮಗಳನ್ನ ಮಾಡ್ಕೋಬೇಕಂತ ಹೇಳ್ತಿದ್ದಾರೆ. ಇದರಿಂದ ಏನಪ್ಪಾ ಅಂದ್ರೆ ಯಾವುದೇ ತರನ ಅಂತ ತಪ್ಪು ಮಾಹಿತಿ ಏನಿದೆ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ನಾನು ಆಗ್ಲೇ ಹೇಳಿದೆ ಎ ಮತ್ತೆ ಬಿ ಎಲೆಕ್ಷನ್ ನಿಂತಾಗ ಬಿ ವಿರುದ್ಧ ಎ ತಪ್ಪು ಮಾಹಿತಿ ಕೊಡೋದೇನಿದೆ ಅಡ್ವರ್ಟೈಸ್ಮೆಂಟ್ ಮೂಲಕ ಆಗ್ಲಿ ಅಥವಾ ಸೋಷಿಯಲ್ ಮೀಡಿಯಾ ಮೂಲಕ ಕೊಡೋದೇನಿರುತ್ತಲ್ಲ ಅದನ್ನ ನಿಲ್ಲಿಸಬಹುದು ಅಂತ ಹೇಳ್ತಿದ್ದಾರೆ. ಆದ್ರೆ ಈ ರೂಲ್ಸ್ ಇನ್ನು ಸೆಟಪ್ ಆಗಿಲ್ಲ, ಆದ್ರೆ ಎಲೆಕ್ಷನ್ ಕಮಿಷನ್ ಅವರು ಸೆಟಪ್ ಮಾಡ್ಕೋಬೇಕಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಇನ್ನೂ ಒಂದೇನಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಆಗ್ತಿರುವಂತ ಸಮಸ್ಯೆ, ಈಗ ಏನು ಹೊಸ ಹೊಸ ತಂತ್ರಜ್ಞಾನಗಳು ಬರುತ್ತಲ್ಲ ಆ ತಂತ್ರಜ್ಞಾನಕ್ಕೂ ಮತ್ತೆ ನಮ್ಮಲ್ಲಿರುವಂತ ಕಾನೂನುಗಳಿಗೂ ತುಂಬಾ ಗ್ಯಾಪ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಯಾವ್ದೋ ಒಂದು ಹೊಸ ತಂತ್ರಜ್ಞಾನ ಬಂತು, ಈ ತಂತ್ರಜ್ಞಾನವನ್ನ ನಿಯಂತ್ರಣ ಮಾಡಕ್ಕೆ ನಮ್ಮಲ್ಲೇನಪ್ಪ ಅಂದ್ರೆ ಕಾನೂನುಗಳಿಲ್ಲ, ಈ ತಂತ್ರಜ್ಞಾನಕ್ಕೆ ನಾವು ಕಾನೂನುಗಳು ಮಾಡಿದಾಗ ಈ ತಂತ್ರಜ್ಞಾನದ ಇನ್ನೊಂದು ಏನಪ್ಪ ಅಂದ್ರೆ ಹೊಸ ತಳಿ ಬಂದಿರುತ್ತೆ ಅಥವಾ ಹೊಸ ರೂಪ ಬಂದಿರುತ್ತೆ. ಸೊ ಅದಕ್ಕೆ ಮತ್ತೆ ನಾವು ಏನಪ್ಪ ಅಂದ್ರೆ ಕಾನೂನನ್ನ ಮಾಡ್ಬೇಕಾಗುತ್ತೆ. ಹಾಗಾಗಿ ನಮ್ಗೇನಪ್ಪ ಅಂದ್ರೆ ಈ ಸಮಸ್ಯೆಗಳು ಏನಿದೆಯಲ್ಲ ಅದನ್ನ ಅಡ್ರೆಸ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಭಾರತದಲ್ಲಿ ಏನಪ್ಪ ಅಂದ್ರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆಯಲ್ಲ ಇದಕ್ಕೆ ಬೇಕಾದಂತ ಕಾನೂನುಗಳು ಇನ್ನೂ ಕೂಡ ಇಲ್ಲ ಅಂತ ಹೇಳ್ತಿದ್ದಾರೆ. ಇರುವಂತ ಕಾನೂನುಗಳು ಏನಪ್ಪಾ ಅಂದ್ರೆ ತುಂಬಾ ಇನ್ಸಫಿಷಿಯಂಟ್ ಆಗಿದೆ ಅಥವಾ ಅವೇನಪ್ಪ ಅಂದ್ರೆ ಸಾಕಾಗಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಈ ಎಐ ಅಲ್ಗೋರಿಥಮ್ಸ್ ನ ಯೂಸ್ ಮಾಡ್ಕೊಂಡು ಏನೇನು ಬೇರೆ ಬೇರೆ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಾರಲ್ಲ ಅದಕ್ಕೂ ಕೂಡ ಹೊಸ ಕಾನೂನುಗಳನ್ನ ಮಾಡ್ಕೋಬೇಕಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಕೇಂದ್ರ ಸರ್ಕಾರದವರು ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಹೊಸ ಕಾನೂನುಗಳನ್ನ ತಗೊಂಡ್ಬರ್ಬೇಕು. ಎಸ್ಪೆಷಲಿ ಏನಪ್ಪ ಅಂದ್ರೆ ಯಾವೆಲ್ಲ ಡೀಪ್ ಟೆಕ್ ಟೆಕ್ನಾಲಜಿನ ಯೂಸ್ ಮಾಡ್ತಾರೆ, ಎಐ ಇನೋವೇಷನ್ಸ್ ನ ಯೂಸ್ ಮಾಡ್ಕೊಂಡು ಅಂತ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಮಾಡುವಂತ ಡೀಪ್ ಫೇಕ್ ಏನಪ್ಪ ಅಂದ್ರೆ ಕಾನೂನುಗಳನ್ನ ತರಬೇಕು, ಡೀಪ್ ಫೇಕ್ಸ್ ಕೂಡ ಏನಪ್ಪ ಅಂದ್ರೆ ಕಾನೂನುಗಳನ್ನ ತರಬೇಕು. ಈ ಕಾನೂನುಗಳು ಏನ್ ಮಾಡಬಾರ್ದಪ್ಪ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆಯಲ್ಲ ಇದರ ಅನ್ವೇಷಣೆಯನ್ನು ನಿಲ್ಲಿಸಬಾರದು. ಹೊರದಲಾಗಿ ಇದನ್ನೇನಪ್ಪ ಅಂದ್ರೆ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಏನ್ ಯೂಸ್ ಮಾಡ್ತಾರಲ್ಲ ಅದನ್ನ ತಡೆ ಹಿಡಿಬೇಕಂತ ಹೇಳ್ತಿದ್ದಾರೆ. ಅವಾಗ ಮಾತ್ರ ಏನಾಗುತ್ತಪ್ಪ ಅಂದ್ರೆ ಡೀಪ್ ಫೇಕ್ ಟೆಕ್ನಾಲಜಿನ ನಾವು ನಾವೇನಪ್ಪ ಅಂದ್ರೆ ದುರ್ಬಳಕೆ ಮಾಡೋದ್ ನಿಲ್ಸುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ನಾವೇನಪ್ಪ ಅಂದ್ರೆ ಹೊಸ ಹೊಸ ಇನ್ವೇಷನ್ಸ್ ಅಥವಾ ಅನ್ವೇಷಣೆಗಳನ್ನ ಮಾಡಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇಷ್ಟೆಲ್ಲ ಮಾಡಿ ಆದ್ಮೇಲೆ ಏನಾಗತ್ತಪ್ಪ ಅಂದ್ರೆ ನಮಗೆ ಸಾಧ್ಯ ಆಗತ್ತೆ ಅಂತ ಹೇಳ್ತಿದ್ದಾರೆ. ಈಗ ಬಂದಿರುವಂತಹ ಡಿಜಿಟಲ್ ಇಂಡಿಯಾ ಬಿಲ್ ಏನಿದೆಯಲ್ಲ ಈ ಇಶ್ಯೂ ಏನಿದೆ ಅಂದ್ರೆ ಡೀಪ್ ಫೇಕ್ ತಂತ್ರಜ್ಞಾನದ ಬಗ್ಗೆ ಇರುವಂತಹ ಇಶ್ಯೂನ ಅದು ಪ್ರಾಪರ್ ಆಗಿ ಅಡ್ರೆಸ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾವು ಹೊಸ ಕಾನೂನುಗಳನ್ನ ತಂದು ಆ ತಂತ್ರಜ್ಞಾನವನ್ನ ದುರ್ಬಳಕೆ ಮಾಡದೇ ತರನಾಗಿ ನೋಡ್ಕೋಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಡೀಪ್ ಫೇಕ್ ತುಂಬಾ ಏನಪ್ಪ ಅಂದ್ರೆ ಡೇಂಜರಸ್ ಆಗಿದೆ, ಜೊತೆಗೆ ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿಯ ಒಬ್ಬ ಸಂಸ್ಥೆಯ ಗೌರವವನ್ನು ಇದು ಸಂಪೂರ್ಣವಾಗಿ ತೆಗೆದುಹಾಕುತ್ತೆ. ಜೊತೆಗೆ ನೋಡ್ರಿ ಎಕ್ಸಾಮಿನೇಷನ್ ಅಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಈ ಟೆಕ್ನಾಲಜೀಸ್ ಮೇಲೆ ಏನಪ್ಪಾ ಅಂದ್ರೆ ಕ್ವಶನ್ಸ್ ಕೇಳಬಹುದು, ರಿಲೇಟೆಡ್ ಪ್ರೊವಿಷನ್ಸ್ ಮೇಲೆ ಕ್ವಶನ್ಸ್ ಕೇಳಬಹುದು. ಹಾಗಾಗಿ ಈ ಒಂದು ಎಡಿಟೋರಿಯಲ್ ಏನಿದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.